ಆತ್ಮೀಯ ಮಾಧ್ಯಮ ಮಿತ್ರರೇ ಬಹಳ ದಿನಗಳ ನಂತರ ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ನಿಮಗೆ ಅತ್ಯಂತ ಗೌರವಗಳನ್ನು ನೀಡಿ ಈ ದಿನ ಸುವರ್ಣ ಸೌಧದ ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಮಾಡದೆ ಪಾಸ್ ಮಾಡಬೇಕು ಡಿಗ್ರಿ ಪರೀಕ್ಷೆಗಳನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು ಕೊರೋನಾ ಇಡಿ ರಾಜ್ಯದ ಉದ್ದಗಲಕ್ಕೂ ತೀವ್ರವಾಗಿದೆ ಕೆಲವು ಕಡೆ ಸಂಪೂರ್ಣ ಪ್ರದೇಶಗಳನ್ನು ಬಂದಿದ್ದಾರೆ ಕೆಲವು ಕಡೆ ಸೀಲ್ ಡೌನ್ ಅಂತ ಮಾಡಿದ್ದಾರೆ ಕೆಲವು ಕಡೆ ಲಾಕ್ ಡೌನ್ ಇತರ ಅನೇಕ ಕಡೆ ಅಲ್ಲಿಂದ ವಿದ್ಯಾರ್ಥಿಗಳು ಹೊರಗಡೆ ಬರಕಾಗೋದಿಲ್ಲ ಅಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಇವರು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಅವರ ಬಂದು ಬಳಗ ಸೇರಿದ್ರೆ 25 ಲಕ್ಷ ಆಗುತ್ತೆ ನೆನ್ನೆ ಒಂದೇ ದಿನ ಪರೀಕ್ಷೆ ನಡೆಸೋಕೆ ಹೋಗಿ ಪಿಯುಸಿ ಒಂದು ಪೇಪರ್ ಸಂಪೂರ್ಣವಾಗಿ ವ್ಯವಸ್ಥೆ ಅದಗೆಟ್ಟಿತ್ತು ಹೆದರಿ ಬೆದರಿ ಬರೆದು ಹೋಗಿದ್ದಾರೆ ವಿದ್ಯಾರ್ಥಿಗಳು ಬರೀ ಒಂದು ದಿನ ಇದು ಸುಮಾರು 10 ದಿನಗಳ ಕಾಲ ನಡೆಸದೆ ವ್ಯವಸ್ಥೆ ಏನು ಮಾಡಿದ್ದಾರೆ ಅಂತಕಂತದ್ದು ಯಾರಿಗೂ ಗೊತ್ತಿಲ್ಲ ಮತ್ತು ಒಬ್ಬ ವಿದ್ಯಾರ್ಥಿಗೆ ತೊಂದರೆ ಆದರೆ ಸರ್ಕಾರ ಜವಾಬ್ದಾರಿಯಿಂದ ನೋಡಿಕೊಳ್ಳಬೇಕಾಗುತ್ತೆ ನನ್ನ ಪ್ರಕಾರ 50 ಲಕ್ಷ ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಠೇವಣಿ ಇಡಬೇಕು ಉಪಾಧ್ಯಾಯರಿಗೆ 25 ಲಕ್ಷ ಠೇವಣಿ ಇಡಬೇಕು ಇಡಿ ರಾಜ್ಯದ ಉದ್ದಗಲಕ್ಕೂ ಎಚ್ಚರ ಕಾಯಬೇಕಾಗಿದೆ ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಇದನ್ನ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಸುರೇಶ್ ಕುಮಾರ್ ತೆಗೆದುಕೊಂಡಿದ್ದಾರೆ ಒಳ್ಳೆಯದಲ್ಲ ಖಂಡಿತ ಗೌರವ ಅಲ್ಲ ತೆಲಂಗಾಣದಲ್ಲಿ ಪಾಸ್ ಮಾಡಿದ್ದಾರೆ ಆಂಧ್ರದಲ್ಲಿ ಮಾಡಿದ್ದಾರೆ ತಮಿಳುನಾಡಲ್ಲಿ ಮಾಡಿದ್ದಾರೆ ದೆಲ್ಲಿಯಲ್ಲಿ ಮಾಡಿದ್ದಾರೆ ಸುಮಾರು 12 ರಾಜ್ಯಗಳಲ್ಲಿ ಇದನ್ನ ಮಾಡಿದ್ದಾರೆ ಇವರು ಪ್ರತಿಷ್ಠೆಯನ್ನಾಗಿ ಮಾಡ್ಕೊಳ್ಳಬಾರದು ಡಿಗ್ರಿ ವಿದ್ಯಾರ್ಥಿಗಳಿಗೂ ವಿನಾಯಿತಿ ಕೊಡಬೇಕು ಡಿಗ್ರಿ ಪಾಸ್ ಮಾಡಬೇಕು ಇದು ಅತ್ಯಂತ ಗಂಭೀರವಾಗಿ ಸುಮಾರು ನಾನು 20 ದಿನಗಳಿಂದ ಇಡಿ ರಾಜ್ಯದ ಉದ್ದಗಲಕ್ಕೂ ತಿರುಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಇದು ಕಿವಿಗೆ ಬರ್ತಲೇ ಇಲ್ಲ ದಿನ ದಿನ ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತು 8000 ಸೋಂಕಿತರಾಗಿರಬಹುದು ನೆನ್ನೆ 7.5 ಸಾವಿರ ವರೆಗೆ ಬಂದಿತ್ತು ಇವತ್ತು 8000 ಸೋಂಕಿತರಾಗಿರಬಹುದು ಆದರೆ 8000 ಸೋಂಕಿತರನ್ನ ಇಟ್ಟುಕೊಂಡು ಮತ್ತು ಸಾವಿನ ಅಂಚು 100 ವರೆಗೆ ಬರ್ತಾ ಇತ್ತು ನಮ್ಮಲ್ಲಿ ಬಂದಿದೆ ಇದು ಇನ್ನೂ ಭೀಕರವಾಗಿ ಆಗುತ್ತೆ ಆದರೆ ಮುಂದೆ ಇದರ ಪರಿಣಾಮ ಬಹಳ ಗಂಭೀರವಾಗುತ್ತೆ ಅನ್ನೋದನ್ನ ನಾನು ವಿರೋಧಿಸಿ ಇವತ್ತು ಸುವರ್ಣ ಸೌಧ ಮುಂದೆ ಏಕಾಂಗಿ ಸತ್ಯಾಗ್ರಹ ಏನು ಗುಂಪು ಕಟ್ಟಿಕೊಂಡು ಮಾಡ್ತೀವಿ ಅಂತಲ್ಲ ಕಾರಣ 2-3 ಒಂದು ಅಂತರ ಇರಬೇಕು
ಎರಡನೇದು ಇದು ಬಹಳ ಗಂಭೀರವಾಗಿರತಕ್ಕಂತ ವಿಚಾರ ಅಂತ ಹೇಳಿ ನಾನು ತಿಳಿದೆ ಆದರೆ ಇಲ್ಲಿ ಗೇಟ್ನಲ್ಲಿ ಸುಮಾರು 100 ಜನ ಪೊಲೀಸ್ನವರು ಇವರು ಅಡ್ಡ ಹಾಕಿ ನೀವು ಯಾವುದೇ ಕಾರಣಕ್ಕೂ ಸುವರ್ಣ ಸೌಧಕ್ಕೆ ಹೋಗಬಾರದು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಏನು ಕಾರಣ ಮಾಡಿದರು ಗೊತ್ತಾಗ್ತಿಲ್ಲ ಮಾಡ್ಲಿ ಆದರೆ ಪರಿಸ್ಥಿತಿ ಅಲ್ಲೇ ಬಂದು ನಿಂತು ವ್ಯವಸ್ಥಿತವಾಗಿ ಮಾಡಬಹುದಾಗಿತ್ತು ಮಾಡಲಿಲ್ಲ ಆ ದೃಷ್ಟಿಯಿಂದ ಇದು ಬಹಳ ಗಂಭೀರವಾದಂತ ವಿಚಾರ 23ನೇ ತಾರೀಕು ಈಗಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಯಲ್ಲೂ ನಾವು ತೀವ್ರ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಮನವಿಗಳನ್ನು ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿದ್ದೇನೆ ಅಂತಿಮವಾಗಿ 23ನೇ ತಾರೀಕು ಸುರೇಶ್ ಕುಮಾರ್ ಅವರಿಗೆ ಗಮನ ಬರಲಿ ಒಂದು ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳಿ ಅವರ ಮನೆಯ ಮುಂದೆ ಸತ್ಯಾಗ್ರಹ 23ನೇ ತಾರೀಕು ಬೆಳಗ್ಗೆ 11:30 ಗಂಟೆಗೆ ಸುರೇಶ್ ಕುಮಾರ್ ಮನೆಯ ಮುಂದೆ ಸತ್ಯಾಗ್ರಹ ನಾಳೆ ಬೆಳಗ್ಗೆ ಪರೀಕ್ಷಾ ಮಂಡಳಿ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿಯ ಮುಂದೆ ನಾಳೆ ಬೆಳಗ್ಗೆ 11:30 ಗಂಟೆಗೆ ಸತ್ಯಾಗ್ರಹ ಇದು ತೀವ್ರವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಇದರ ಜೊತೆಗೆ ಸುವರ್ಣ ಸೌಧ ಇದನ್ನು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಸರ್ಕಾರ ಗೊತ್ತಿಲ್ಲ ಸುವರ್ಣ ಸೌಧ ನಿಜವಾಗಲೂ ಕೋಮಾದಲ್ಲಿದೆ ಅಲ್ಲಿ ಜೀವ ಇಲ್ಲ ಸಂಪೂರ್ಣ ಕೋಮಾ ಈ ಕೋಮಾದಲ್ಲಿ ಇರೋದು ಅತ್ಯಂತ ನೋವಿನ ಪ್ರಸಂಗ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಸುವರ್ಣ ಸೌಧ ಕಟ್ಟಿದ್ರು ಆ ಉದ್ದೇಶ ಈಡೇರ್ತಾ ಇಲ್ಲ ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ವರ್ಷಕ್ಕೊಂದು ಅಲ್ಲಿ ಸಭೆ ಮಾಡ್ದಂಗೆ ಮಾಡೋದು ನಾಟಕ ಆಡ್ತಾ ಇದ್ದಾರೆ ಮತ್ತು ಬೆಳಗಾವಿ ಜಿಲ್ಲೆ ಸಂಪೂರ್ಣ ಹಿಂದುಳಿದಿದೆ ಮಳೆಗಾಲದಲ್ಲಿ ಮುಳುಗೇ ಹೋಯ್ತು ಇವತ್ತವರೆಗೂ ಮುಳುಗಿರ್ತಕ್ಕಂಥ ಜನರ ಕಣ್ಣೀರನ್ನು ಒರೆಸೋದಕ್ಕೆ ಈ ಸರ್ಕಾರ ಬದ್ಧವಾಗಿಲ್ಲ ಮತ್ತು ಇಲ್ಲಿ ಜಿಲ್ಲಾ ರಾಜಕಾರಣಿಗಳು ರಾಜಕೀಯ ಮಂತ್ರಿಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ಯಸಭೆಗಾಗಿ ರಾಜಕೀಯ ಮಾಡ್ತಾ ಇದು ಅತ್ಯಂತ ಅಗೌರವ ಮುಂದಿನ ದಿನಗಳಲ್ಲಿ ಸುವರ್ಣಸೌಧ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ತೀವ್ರವಾಗಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.